ಇತ್ತೀಚೆಗೆ ಕ್ಯಾನ್ಸರ್ ಬರೋರ್ಗೆಲ್ಲ ಎಲ್ಲ ಹಾಸ್ಪಿಟಲ್ ಡಾಕ್ಟರ್ ಎಲ್ಲ ಅಡ್ಡಾಡಿ ಇನ್ನಲ್ಲಿ ಸೋತ ಮೇಲೆ ಇಂಥ ಹುಡ್ಕೊಂಡು ಬರ್ತಿದ್ದಾರೆ. ಮುಂಚೆಯೆಲ್ಲ ಈ ಹಣ್ಣು ಬೇಕು ಅಂತ ಹೇಳ್ತಿದ್ರು ಕ್ಯಾನ್ಸರ್ ಪೇಷಂಟ್ಗಳು. ಈಗ ಅದ್ರ ಎಲೆ ಆನ್ಲೈನಲ್ಲಿ ತರಿಸ್ಕೊಂತಾರೆ. ರಿಚ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್, ಫೈಬರ್, ಪೋಷಕಾಂಶಗಳು, ನಾರಿನಂಶ ಯಥೇಚ್ಛವಾಗಿ ಸಿಗ್ತಾವೆ. ಹಂಗಾಗಿ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಅದು ಆಹಾರ. ಬೆಳಿಲಿಕ್ಕೂ ಭಾಳ ಸುಲಭ. ಖರ್ಚೆಲ್ಲ ತೆಗೆದು ಒಂದು ಎಕರೆಗೆ ನನಗೆ ಇಷ್ಟು ಲಾಭ ಆಗಿದೆ ಅಂತ ಮಾತಾಡಲಿ ರೈತರು. ಇಲ್ಲಾದ್ರೆ ಕೇಳಿದ್ರೆ ಇದು ಮತ್ತು ನಿಜವಾಗ್ಲೂ ಲಾಭ ತಾನೇ ನನಗೆ ಉಳಿಯೋದು. ಮತ್ತು ನಾನು ಅಳತೆ ಎದರಲ್ಲಿ ಮಾಡ್ಕೋಬೇಕು. ಸಾಲ ಮುಕ್ತವಾಗಿ ಇರೋ ರೈತರು ಎಷ್ಟು ಜನ ಇದ್ದಾರೆ? ಇದು ಅಳತೆ ಕೋಲು, ಸರಿಯಾದ ಅಳತೆ ಕೋಲು. ಇದು ಇಲ್ಲಿ ದೊಡ್ಡದಲ್ಲಿ ಇದೆಯಲ್ಲ ಕೆಸುವಿನ ಗೆಡ್ಡೆ, ಕೆಸುವು ಅದೇ ಪತ್ರೊಡೆ. ಹಾಂ, ಈಗ ಎಲ್ಲರೂ ನಮ್ಮ ಬಯಲುಸೀಮೆದಲ್ಲಿ ಆಲೂಗಡ್ಡೆ ಅಂದರೆ ಬರೀ ಈಗ ಗೆಡ್ಡೆ ಗೆಣಸು ಅಂದರೆ ಆಲೂಗಡ್ಡೆ ಒಂದೇ ಪರಿಚಯ. ಹೌದು, ಯಾಕಂದರೆ ಕಮರ್ಷಿಯಲ್ ಆಗಿ ಹೆಚ್ಚಿಗೆ ಪ್ರಮಾಣದಲ್ಲಿ ಬೆಳೆದು ಮಾರ್ಕೆಟಲ್ಲಿ ಸಿಗೋದು ಅದಾಗಿರೋದ್ರಿಂದ. ಈಗ ಬರೀ ಇದರಲ್ಲಿ ಗೆಡ್ಡೆ ಗೆಣಸಲ್ಲಿ ಅನೇಕ ಥರದ್ದು ಇದಾವೆ. ನಾವು ಈಗ ಮನುಷ್ಯ ಕಾಡಿನಲ್ಲಿ ಇರಬೇಕಾದ್ರೆ ಇದೇ ಪ್ರಧಾನವಾದ ಆಹಾರ. ಆಮೇಲೆ ಅದು ರಿಚ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್, ಫೈಬರ್, ಪೋಷಕಾಂಶಗಳು, ನಾರಿನಂಶ ಯಥೇಚ್ಛವಾಗಿ ಸಿಗ್ತಾವೆ. ಹಂಗಾಗಿ ನಮ್ಮ ಆರೋಗ್ಯಕ್ಕೂ ಒಳ್ಳೇದದ ಆಹಾರ. ಆಮೇಲೆ ಬೆಳಿಲಿಕ್ಕೂ ಭಾಳ ಸುಲಭ ರೈತರಿಗಾಗಿ. ಎಲ್ಲ ಥರದ್ದು ವಾತಾವರಣ ಪರಿಸ್ಥಿತಿಗಳನ್ನು ಮೀರಿ ಅದು ಬೆಳಿಲಿಕ್ಕೆ ಅನುಕೂಲ. ನಮ್ಮ ಶ್ರಮ ಇರಲ್ಲ ಹೆಚ್ಚಿಗೆ, ಅದು ಬೆಳಿತವೆ. ಬೀಜ ನೆಲದಲ್ಲಿ ಊರಿ ಬಿಟ್ಬಿಟ್ರೆ ಮೂದೋತ್ತ ಗೆಡ್ಡೆ. ಉದಾಹರಣೆಗೆ ನಾವು ಗೆಣಸು ಬೆಳಿತೀವಲ್ಲ, ಗೆಣಸು ಎಲ್ಲೋ ಒಂದ್ ಕಡೆ ಹಾಕಿದ್ರೆ ನೆಲದೊಳಗಡೆ ಬೆಳ್ಕೊಂಡು ಹೋಗ್ಬಿಡ್ತದ. ಆ ತರ ತನ್ಪಾಡಿಗೆ ಅವು ಬೆಳಿತಾವ. ನಿಮ್ದು ಕಾಳಜಿ ಕೇಳಲ್ಲ, ಏನಿಲ್ಲ, ಹಂಗ ಸುಲಭವಾಗಿ ಬೆಳೆಯಂತವು. ಇದ ಈಗ ಕೆಸುವಿನಲ್ಲೇ ನೋಡ್ರಿ, ಇದು ಒಂದು ತಳಿ ಇದೆ, ಇದು ಒಂದು ತಳಿ ಇದೆ, ಬೇರೆ ವೆರೈಟಿ ಕಪ್ಪು ದಂಟಿಂದು. ಈ ತರ ನಮ್ಮಲ್ಲೇ ಒಂದ್ ಐದಾರು ತರ ಇದಾವ ಕೆಸುವಿನಲ್ಲಿ. ಇನ್ನು ಹೊರಗಡೆಗೆ ಇನ್ನೂ ಹೆಚ್ಚಿನ ತಳಿ ಇದಾವ. ಬರೀ ಕೆಸುವಿನಲ್ಲೇ ಆ ತರ ಇದಾವೆ. ಈ ಎಲೆ ಬಳಸ್ತಾರೆ, ಅದು ಆ ಕೆಸುವಿನ ಜಾತಿ ಮೇಲೆ ಹೋಗತ್ತೆ. ಎಲ್ಲವೂ ಎಲ್ಲವೂ ಬಳಸೋಕ್ಕಾಗಲ್ಲ, ಆದರೆ ಕೆಲವು ಎಲೆ ಬಳಸೋಕೆ ಬರ್ತತೆ. ಪತ್ರೊಡೆಯವನ್ನೆಲ್ಲ ಏನು ಮಾಡ್ತಾರೆ, ಕೆಲವು ದಂಟು ಉಪಯೋಗಿಸ್ಕೋಬೋದು ಪಲ್ಯ ಮಾಡಲಿಕ್ಕೆ. ಅದ್ರ ಕಾಂಡ, ಎಲೆಯ ಕಾಂಡ. ಕೆಲವೊಂದು ಈ ಗೆಡ್ಡೆ ಉಪಯೋಗಿಸ್ಕೋಬೋದು. ಓಕೆ, ಈ ಥರದ್ದೆಲ್ಲ ಇದೆ. ಇದಕ್ಕೆ ಗೆಡ್ಡೆನೂ ಇರುತ್ತೆ? ಹೌದೌದು, ಆಗ ಅದೇ ಕೆಸುವಿನ ಗೆಡ್ಡೆ. ಕೆಸುವಿನ ಗೆಡ್ಡೆ, ಓಕೆ ಓಕೆ, ನೈಸ್. ಸೊ ಆಕ್ಚುಲಿ ನೀವು ಹಾಕಿದ್ದು ಸರ್ ತೆಂಗು, ನಿಮ್ಮ ಹಿರಿಯರು ಹಾಕಿದ್ರು, ನೀವೇನೇನು ಹಾಕಿದ್ರಿ? ಬಾಳೆನಾ? ಹಾಂ, ಬಾಳೆ ಇದಾವೆ. ರಾಮಫಲ, ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ, ಹಾಂ. ಅದು ಈಗ ಇತ್ತೀಚೆಗೆ ಕ್ಯಾನ್ಸರ್ ಬರೋರ್ಗೆಲ್ಲ ಎಲ್ಲ ಹಾಸ್ಪಿಟ್ಲ್ ಡಾಕ್ಟರ್ ಎಲ್ಲ ಅಡ್ಡಾಡಿ ಇನ್ನಲ್ಲಿ ಸೋತ ಮೇಲೆ ಇಂಥ ಹುಡ್ಕೊಂಡು ಬರ್ತಿದ್ದಾರೆ. ಓ, ಇದು ಪ್ರೂವ್ ಆಗ್ಬಿಡ್ತದೆ. ಹಾಂ, ಇದು ಈಗ ಇದೆಲ್ಲ ಹೆಂಗಂದ್ರೆ ಮಾರಾಟದ ತಂತ್ರಗಾರಿಕೆ. ಈಗ ಮುಂಚೆಯೆಲ್ಲ ಈ ಹಣ್ಣು ಬೇಕು ಅಂತ ಹೇಳ್ತಿದ್ರು ಕ್ಯಾನ್ಸರ್ ಪೇಷಂಟ್ಗಳು. ಈಗ ಅದ್ರ ಎಲೆ ಆನ್ಲೈನಲ್ಲಿ ತರಿಸ್ಕೊತಾರೆ. ಹೇಗೆ ವರ್ಕ್ ಆಗುತ್ತೆ ಅದು? ಹ್ಞೂ, ಅದ್ರ ದಂಶ ಎಷ್ಟೆಷ್ಟು ಅದರಲ್ಲಾದರೂ ಸಿಗುತ್ತಂತ. ಯಾಕಂದರೆ ಇದು ಯಥೇಚ್ಛವಾಗಿ ಸಿಗಲ್ಲ ನಿಮಗೆ, ಎಷ್ಟು ಬೇಕಾದಷ್ಟು ಸಿಗಲ್ಲ. ಭಾಳ ಅಪರೂಪ ಅದು. ಹಂಗಾಗಿ ಈ ಥರ ಬಳಕೆ ಮಾಡ್ತಾರೆ. ಈಗ ಇನ್ನೂ ಒಂದು ಈ ಮಾರ್ಕೆಟಿಂಗ್ ತಂತ್ರಗಾರಿಕೆ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಹೇಳ್ತಿದ್ದೀನಿ. ಈಗ ಮುಂಚೆ ಎಲ್ಲ ಒಂದು 30 ವರ್ಷದ ಕೆಳಗೆಲ್ಲ ಮಾರ್ಕೆಟಿಗೆ ನೀವು ಹೋದರೆ ಅಲ್ಲೆಲ್ಲೋ ಫುಟ್ಪಾತ್ ಮೇಲೆ ಕೂತ್ಕೊಂಡು ಒಬ್ಬರು ಪುಟ್ಟಿಯಲ್ಲಿ ನೇರಳೆ ಹಣ್ಣು ಮಾರ್ತಾಯಿದ್ರು. ಕರೆಕ್ಟ್. ಆ ನೇರಳೆ ಹಣ್ಣು ಒಂದು 100ರಲ್ಲಿ ಒಂದು 5 ಜನ 10 ಜನ ಅಷ್ಟೇ ಆ ಕಡೆ ಮಗ ನೋಡೋರು, ಇಲ್ಲಾಂದ್ರೆ ಅದನ್ನ ಯಾರು ನೋಡ್ತಾನೆ ಇರಲಿಲ್ಲ. ಹೌದು. ಆಮೇಲೆ ಅವರು ಅದು ಹೋಗಿ ತಗೊಳ್ಳೋರು ಕೂಡ ಪುಟ್ಟಿಯೆಲ್ಲ ಗೆಬ್ರಾಡಿ ಒಂದು ಸ್ವಲ್ಪ ಚೆನ್ನಾಗಿರೋ ಆರಿಸ್ಕೊಳ್ಳೋರು. ಈ ಥರ ಒಂದು ನಿರ್ಲಕ್ಷ್ಯವಾದ ಹಣ್ಣು. ಆಮೇಲೆ ರೇಟು ಭಾಳ ಕಡಿಮೆ ಈ ಥರ ಇತ್ತು. ಅದಕ್ಕೆ ಒಂದು ಮಾರ್ಕೆಟಿಂಗ್ ಟ್ಯಾಗ್ ಲೈನ್, ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಭಾಳ ಒಳ್ಳೆಯದು ಅಂತ ಒಂದೇ ಒಂದು ಲೈನ್ ಬಂತು. ಅದು ಬಂದಾಗಿಂದ ಇವತ್ತು ಅದು ಎಲ್ಲಿಗೆ ಮುಟ್ಟೈತೆ ಅಂದರೆ, ಈಗ ಗಾಡಿಯಲ್ಲಿ ಹಿಂಗೆ ಒಂದು ರಾಶಿ ಹಾಕಿಟ್ಟು ಅಲ್ಲಿ ಮಾರಾಟ ಇಟ್ಟರೆ ನಿಮ್ಮನ್ನ ಕೈ ಹಾಕಕ್ಕೆ ಬಿಡಲ್ಲ ಆ ರಾಶಿಗೆ. ಅವನೇ ಒಂದು ಸ್ವಲ್ಪ ತೆಗೆದು ಕೊಡ್ತಾನೆ. ಅವನು ಈಗ ದುಬಾರಿ ಹಣ್ಣಿನಲ್ಲಿ ಇದು ಒಂದಾಗ್ಬಿಟ್ಟಿದೆ ನೇರಳೆ. ಅವನು ಹೇಳಿರೋ ರೇಟಿಗೆ ನೀವು ಸುಮ್ಮನೆ ತರಬೇಕು, ಅಷ್ಟು ಡಿಮ್ಯಾಂಡ್. ಅವೆಲ್ಲ ಮತ್ತೆ ಭಾಳ ಹೊತ್ತಿರಲ್ಲ, ಎಲ್ಲ ಖಾಲಿ ಹೋಗ್ಬೇಕು. ನೋಡ್ರಿ, ಎಲ್ಲಿಂದ ಇಲ್ಲಿಗೆ ಬಂತು. ಮತ್ತು ಈಗ ಅಷ್ಟಕ್ಕೆ ನಿಂತಿಲ್ಲ, ಈಗ ಹಣ್ಣಲ್ಲ ಅದ್ರ ಬೀಜದ ಪುಡಿ ಮಾಡಿ ಅದನ್ನ ಕುಡಿಯಕತ್ತಾರೆ ಜನ. ಫಸ್ಟು ಕಾಯಿಲೆ ಬರೆಸ್ಕೊಂಡ್ರು, ಅದನ್ನ ವಾಸಿ ಮಾಡ್ಕೊಳಕ್ಕೆ ಏನೋ ನೂರು ಹುಡುಕ್ತವ್ರೆ, ಹುಡುಕ್ತಿದ್ದಾರೆ. ಆದರೆ ಇದು ಮಾರಾಟಕ್ಕೆ ತಂತ್ರಗಾರಿಕೆ ನೋಡ್ರಿ, ಹಣ್ಣು ಹೊತ್ತು ಈಗ ಬೀಜ ಬೀಜದ ಪುಡಿನೂ ಭಾಳ ಡಿಮ್ಯಾಂಡ್. ಅದೇ ಥರ ಇದು ಹಣ್ಣು ಹೋಯ್ತು ಎಲೆ, ಈ ಥರ ಎಲ್ಲ ನಡೀತಾ ಇದೆ. ಸೊ ತೆಂಗು ನಿಮ್ಮ ಹಿರಿಯರು ಹಾಕಿದ್ರು, ನೀವು ಹಾಕಿದ್ದೇನು ಬಾಳೆನ? ಈ ಒಳಗಡೆ ಇನ್ನೇನು ನಿಮಗೆ ಬೆಳೆ ಕಾಣ್ತಾವೆ ಇವೆಲ್ಲ ನಂತರ ಬಂದಿರೋದು, ನಂತರನೇ ಹಾಕಿರೋದು. ಓಕೆ, ಕೆಲವೊಂದಷ್ಟು ನ್ಯಾಚುರಲ್ ಆಗಿ ಬಂದಿದೆ. ಅವ್ನು ನೀವು ತೆಗಿಯಕ್ಕೆ ಹೋಗಲ್ಲ?
ಅವೆಲ್ಲ ಹಣ್ಣು ಬಿಡ್ತಾವಲ್ಲ. ಆದರೆ ತುಂಬ ಜನ ಅಂತಾರೆ, ಉದಾಹರಣೆಗೆ ಈಗ ತೆಂಗಿದೆ, ಅದ್ರ ಪಕ್ಕ ಇನ್ನೊಂದು ಮರ ಬಂದ್ಬಿಟ್ರೆ ಅದನ್ನ ತಡೆ ಆಗುತ್ತೆ, ಅದ್ರ ಫಲ ಕಮ್ಮಿ ಆಗುತ್ತೆ. ಅದೇ ವಿಶಿಷ್ಟ ಅಂತರಕಾಕಿ ಅಂತೆಲ್ಲ ಹೇಳ್ತಾರೆ. ಇದೆಲ್ಲವೂ ನಮ್ಮ ರೈತರನ್ನ ದಿಕ್ ತಪ್ಪಿಸಿ ರಾಸಾಯನಿಕ ಕೃಷಿಗೆ ಅವಲಂಬನೆ ಮಾಡಲಿಕ್ಕೆ ಮಾರ್ಗಗಳಷ್ಟೇ. ಈಗ ಅದು ನಿಜ ಆಗಿದ್ರೆ ಈಗ ಇಲ್ಲೇ ಮೇಲೆ ನೋಡ್ರಿ ತೆಂಗು, ಈಗ ಇಲ್ಲಿ ಸುತ್ತಲೂ ಈಗ ಇಷ್ಟೆಲ್ಲ ಗಿಡ ಮರಗಳಿದ್ರೆ ಮತ್ತೆ ಇಳುವರಿಗೆ ಏನಾಗಿದೆ ಅನ್ನೋದ್ರ ಮೇಲೆ ನೋಡ್ರಿ. ಸಖತ್ತಾಗಿದೆ, ಓ ಮೈ ಗಾಡ್, ತುಂಬ ತುಳುಕ್ತಾ ಇದೆ ಮತ್ತೆ ದೃಷ್ಟಿನೇ ಆಗ್ತಾ ಇದೆ. ಯಾವ ಮಾತು ನಿಜ ಅಲ್ಲ ಮತ್ತೆ ಯಾಕೆ ದಿಸ್ ಆರ್ ಆಲ್ ಸಿಂಪಲ್ ಕಟಿಂಗ್ ಗಿಮಿಕ್ಸ್ ದಿಕ್ ತಪ್ಪಕ್ಕೆ. ಈಗ ಉದಾಹರಣೆಗೆ ಅಲ್ಲಿರುತ್ತೆ, ಅದನ್ನು 20 ಅಡಿ ಬಿಟ್ಟು ಹಾಕಿ ಅದ್ರ ಒಂದ್ಗರಿ ಟಚ್ ಆದರೆ ಅವಕ್ಕೆ ಆಗಲ್ಲ ಅಂತ ನಾನು ಕತೆ ಬಿಸ್ಬಿಟ್ಟವ್ರೆ. ಹಾಂ ಅಲ್ಲ, ಅದು ಸನ್ಲೈಟ್ ಸಲುವಾಗಿ ಒಂದಕ್ಕೊಂದು ಡಿಸ್ಟೆನ್ಸ್ ಏನು ಬೇಕೋ ಅದು ಮೇಂಟೈನ್ ಮಾಡಲಿಕ್ಕೆ ಅದು ಹೇಳ್ತಾರೆ. ಓಕೆ, ಅದು ಸರಿ ಇದೆ. ಆದರೆ ಈ ಬೇರೆ ಗಿಡ ಮರಗಳು ಹತ್ರ ಇದ್ದರೆ ತೆಂಗಿನ ಮರ ಸರಿಯಾಗಿ ಇಳುವರಿ ಬರಲ್ಲ. ಗಿಡ ಮರಗಳೆಲ್ಲ ಬರೀ ಹುಲ್ಲಿದ್ರೆ ಸರಿಯಾಗಿ ಬೆಳೆಯಲ್ಲ. ಇಲ್ಲಿ ನೋಡ್ರಿ ಹುಲ್ಲು ಇದೆ ಸುತ್ತಲೂ, ಇಷ್ಟೆಲ್ಲ ಗಿಡ ಮರಗಳು ಸುತ್ತಲೂ ಇದ್ದಾವೆ. ಮತ್ತೆ ರಿಸಲ್ಟ್ ಏನಾಗಿದೆ? ಹುಲ್ಲಲ್ಲ ಸರ್, ಇಲ್ಲಿ ಕಾಡೆ ಇದೆ. ಅಲ್ಲ, ಹುಲ್ಲೇ ದೊಡ್ಡ ತಲಿಬಾನಿ ಜನಕ್ಕೆ, ದೊಡ್ಡ ಸಮಸ್ಯೆ. ಕಳೆ ಅಂದ್ರೆ ದೊಡ್ಡ ಸಮಸ್ಯೆ, ಅದನ್ನ ನಿರ್ವಹಣೆ ಮಾಡೋದು ಇನ್ನೂ ದೊಡ್ಡದು. ಒಂದು ಏನು ಅದನ್ನ ನೀವು ಇದಕ್ಕೆ ಅದನ್ನ ಮಿಷಿನ್ ತಂದು ರಿಮೂವ್ ಮಾಡಲ್ಲ? ಅಲ್ಲ, ಎದುರುಗಡೆ ಕಾಣ್ತಾ ಇದೆ ಅಲ್ಲ, ಹಿಂಗೆ ಇರ್ತವೆ. ಹಾಂ, ಅದರಿಂದ ಸಮಸ್ಯೆ ಏನಿದೆ? ಎಲ್ಲಿ ಸಮಸ್ಯೆ ಆಗಿದೆ? ಯಾವ ಗಿಡ ಮರಗಳು ಸಮಸ್ಯೆ ಅಂತ ಹೇಳ್ತಿದ್ದಾವೆ ಅಲ್ಲಿ. ಓಕೆ, ಏನಿಲ್ಲ, ಸೂಪರ್. ಸೊ ಈ ಗರೀಬರಿಂದ ಹಿಂಗೆ ಬಿಟ್ಬಿಡ್ತೀರಾ? ಹಾಂ, ಇನ್ನೇನು ಮಾಡೋ ಅವಶ್ಯಕತೆ ಏನೈತಿ? ಇದನ್ನು ತೊಗೊಂಡೋಗಿ ಒಂದು ಕಡೆ ಹಾಕೊಂಡು ಸುಡ್ತಾ ಇರ್ತಾರೆ ಎಷ್ಟೋ ಜನ ಅಂತ. ಅದೇ, ಇದೆಲ್ಲ ಮತ್ತೆ ತಪ್ಪು ತಿಳುವಳಿಕೆ, ನಮ್ಮನ್ನೆಲ್ಲ ರಾಸಾಯನಿಕ ಕೃಷಿಗೆ ಅವಲಂಬನೆ ಆಗಲಿಕ್ಕೆ ಮಾಡಿರೋಂಥ ತಂತ್ರಗಾರಿಕೆ. ಯಪ್ಪ, ಅದು ಸುಡೋದ್ರಲ್ಲ ಏನಿದೆ ಅದು? ಅದು ಸಾವಯವ ಅಂಶ, ಅದು ಮತ್ತೆ ಮಣ್ಣಿಗೆ ಸೇರಿ ಪೋಷಕಾಂಶಗಳೆಲ್ಲ ಮತ್ತು ರೀಸೈಕ್ಲಿಂಗ್ ಆಗ್ತಾ ಇರ್ತವೆ. ಓಕೆ, ಕರೆಕ್ಟ್. ಅದು ಆಗಕ್ಕೆ ಬಿಡಲಿಲ್ಲದಂಗೆ ಇವನ್ನೆಲ್ಲ ತೊಗೊಂಡೋಗಿ ಹೊರಗೆ ಹಾಕಿ ಸುಟ್ಟು ಮತ್ತು ಈ ತೆಂಗಿನ ಮರಕ್ಕೆ ರಾಸಾಯನಿಕ ಗೊಬ್ಬರಗಳು ಹಾಕ್ರಿ ಅಂತ ಆ ದಾರಿ. ಇದು ವಾತಾವರಣಕ್ಕೆ ಹೋಗಿ ಸೇರಿಸಿ. ಹಾಂ, ಎಲ್ಲ ಸಮಸ್ಯೆಗಳೇ. ಇರೋದು ಇದರಿಂದ ಯಾವುದೂ ಸಮಸ್ಯೆ ಇಲ್ಲಲ್ಲ, ನ್ಯಾಚುರಲ್ ಆಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಅದನ್ನು ನೀವು ಯಾಕೆ ಸಮಸ್ಯೆ ಮಾಡಿರ್ತೀರಿ? ಇದನ್ನೆಲ್ಲ ತೊಗೊಂಡೋಗಿ ಹೊರಗೆ ಹಾಕಿ ಅದನ್ನು ಸುಡೋದು ಯಾಕೆ? ಆ ಶ್ರಮ ಅವಶ್ಯಕತೆ ಏನೈತಿ? ಇಲ್ಲಿ ನೋಡ್ರಿ, ನಮ್ದು ಏನು ಶ್ರಮ ಇಲ್ಲದಂಗೆ ರಿಸಲ್ಟ್ ಚೆನ್ನಾಗಿದೆ ಅಲ್ಲ, ಮತ್ತೇನು ಬೇಕು ಅಷ್ಟೇ. ಆಮೇಲೆ ನೀವು ಅಂದ್ರಿ ಸರ್, 4 ಪಾಯಿಂಟ್ ಹೇಳಿದ್ರಲ್ಲ, ಏನು ಉಳುಮೆ ಮಾಡಬೇಡ, ಗೊಬ್ಬರ ಹಾಕ್ಬೇಡ, ಕೀಟನಾಶಕ ಬಳಸ್ಬೇಡ, ಕಳೆ ತೆಗಿಬೇಡ ಅಂತ ಹೇಳಿದ್ರೆ ಕಳೆ ನಿರ್ಮೂಲನೆ ಮಾಡ್ಬೇಡ, ಕಳೆ ನಿರ್ಮೂಲನೆ ಮಾಡ್ಬೇಡ. ಅದು ಏನು ಮಾಡಿಲ್ಲ ಇದಕ್ಕೆ? ಇವು ಚಿಕ್ಕವಿದ್ದಾಗ್ಲೂ ಈಗ ನಾವು 96 96. ಸೊ ಬಟ್ ಗಿಡ ಚಿಕ್ಕದಿದ್ದಾಗ, ಉದಾಹರಣೆ ನೋಡಿ, ಇದು ಚಿಕ್ಕದಿದ್ದ ಇದಕ್ಕೂ ಮಾಡಿಲ್ಲ ಅಲ್ಲ, ಅವಶ್ಯಕತೆ ಇಲ್ಲಲ್ಲ. ಇದು ತೆಂಗೆ, ಹಾಂ, ಹತ್ರ ಹಾಕಿದ್ರೆ ಪರವಾಗಿಲ್ವಾ? ಇಲ್ಲ, ಅದು ಸಸಿ ಈಗ ಈ ಥರ ದಟ್ಟವಾಗಿ ಎಲ್ಲ ಬೆಳೆದ್ರದ್ರಿಂದ ಒಂದೊಂದು ಕಾಯಿ ನಮ್ಗೆ ಕಾಣಲ್ಲ, ಕಾಣಲಿಲ್ಲ ಹಿಂಗೆ ಮೊಳಕೆ ಬಂದಿರ್ತವೆ. ಓ, ವಿದ್ಯುತ್ ಕಾಯಿ? ಹಾಂ, ಹೌದು. ಓ, ಈಗ ಉದಾಹರಣೆ ಮೇಲಿಂದ ಬಿತ್ತು, ಅದಲ್ಲೇ ಮೊಳಕೆ ಹೊಡೆದು. ಹೌದು, ಈಗ ಬೀಚ್ ಬೇರೆ ಕಡೆ ಹಾಕ್ತೀರಾ? ಹಾಂ, ಈಗ ಈ ಸಸಿ ಗಿಡವಾಗಿ ಯಾರಿಗಾದ್ರೂ ಮಾರ್ಬೋದು. ಮಾಡ್ಬೋದು. ಹಾಂ, ಅದೇ ಈಗ ಅದು ಮರ ನೋಡ್ತೀವಿ ಅಲ್ಲಿ, ಮರ ಎಲ್ಲ ರೀತಿ ಆಯ್ಕೆಯಾಗಿ ಚೆನ್ನಾಗಿತ್ತಂದ್ರೆ ಅದು ಬೀಜಕ್ಕೆ ಹೋಗತ್ತೆ. ಓಕೆ, ಒಳ್ಳೆ ಸಾಲಿಡ್ ಆಗಿದೆ. ಹಾಂ, ಈಗ ಯಾವುದಾದ್ರೂ ಆಕಸ್ಮಿಕ ನಮ್ಮ ಈಗ ನಾನು ನಿರ್ವಹಣೆ ಒಂದೇ ಥರ ಮಾಡಿದ್ರು, ಬೀಜದ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾನು ಬದಲಿ ಮಾಡೋಕ್ಕಾಗಲ್ಲ. ಕರೆಕ್ಟ್. ಈಗ ಕೆಲವು ಬೀಜನೇ ಹಂಗಿರ್ತವೆ, ಅದು ಇಳುವರಿ ಕಡಿಮೆ ಕೊಡ್ತಾ ಇರತ್ತೆ, ಮರ ಸರಿ ಬರೋದಿರಲ್ಲ. ಅಂಥವು ಯಾವುದಾದ್ರು ಈ ಥರ ಬಂದರೆ ಇವನ್ನೆಲ್ಲ ನಾವು ಅದನ್ನು ಒಳಗಡೆ ಒಡೆದು ಒಳಗಡೆ ಏನು ಬರುತ್ತೋ ಅದನ್ನು ತಿನ್ಲಿಕ್ಕೆ ಉಪಯೋಗಿಸ್ಕೊಂತೀವಿ. ಆ ಭಾಗ. ಸೊ ಇದು ಬಿದ್ದು ತಂತಾನೇ ಮೊಳಕೆ ಬಂದ್ಬಿಟ್ಟಿದೆ. ಹೌದು, ಹೌದು. ಸೊ ಪ್ರಕೃತಿ ಹಂಗೆ ಬಿಟ್ಟರೆ ಆಗುತ್ತಲ್ಲ? ಹಾಂ, ಆಗುತ್ತಲ್ಲ. ಇದೇ ಎದುರುಗಡೆ ಇದೆ ಅಲ್ಲ, ನಮ್ಮವ್ರು ಅದನ್ನು ಒಟ್ಲು ಬಿಡಬೇಕು ಅಂತ ತಗೊಂಡೋಗ್ಬಿಟ್ಟು ಅದೆಲ್ಲ ಒಂದು ಕಡೆ ಊತು. ಅದೇ, ಇವೆಲ್ಲವೂ ಮತ್ತು ನಮ್ಮನ್ನ ಈ ರಾಸಾಯನಿಕ ಕೃಷಿಯಲ್ಲಿ ಭಾಗ ದಾರಿ ಅದು. ಅಯ್ಯಪ್ಪು, ಅಲ್ಲೇ ಬಿಟ್ಟರೆ ಆ್ಯಕ್ಚುಲಿ ಮರ ಕೆಳಗಡೆ ಮರ ಗೊತ್ತು, ಅದಕ್ಕೆ ತಂದು ಮುರಿಯೋದು, ಅದು ಬೆಳೆಯುತ್ತೆ, ಸಂತಾನೋತ್ಪತ್ತಿ ಮಾಡ್ಕೋತಾ ಇದೆ. ಅದೇ, ಇಲ್ಲಿ ಒಂದು ಪೂರಕವಾದ ಒಂದು ವಾತಾವರಣ ಅನುಕೂಲತೆ ಇರಬೇಕಲ್ಲ, ಇರ್ಬೋದು. ಅದನ್ನ ಅದಿದ್ರೆ ಬರ್ತವೆ. ಕರೆಕ್ಟ್. ನಾವೆಲ್ಲ ಸ್ವಚ್ಛವಾಗಿಟ್ಟಿರ್ತೀವಿ, ಅಲ್ಲಿ ಅದು ಮೊಳಕೆ ಬರ್ಬೇಕಂದ್ರೆ ಬರಲ್ಲ, ಸರಿಯಾಗಿ ಬರಲ್ಲ. ಇದಕ್ಕಾಗಿ ಪೂರಕವಾಗಿ ಸಿಕ್ತು ಬೆಳೆದಿದೆ. ಹಾಂ, ಹೌದು. ಒಂದಲ್ಲ ಎರಡು ಬೆಳೆದಿದೆ. ಹ್ಞೂ, ನೋಡಿ, ಉದಾಹರಣೆಗೆ ಇಲ್ಲೊಂದು ಕಾಯಿ ಬಿದ್ದಿದೆ, ಇದಕ್ಕೇನಾದರೂ ಇದಕ್ಕೆ ಇನ್ನೂ ಸ್ವಲ್ಪ ಪೂರಕವಾದ ವಾತಾವರಣ ಸಿಕ್ಕರೆ ಅದು. ಹಾಂ, ಈಗ ಹೊಸದಾಗಿ ಬಿದ್ದಿದೆ, ಈಗ ಅದು ಇನ್ನೂ ಸ್ವಲ್ಪ ದಿವಸ ಹೆಂಗೆ ಬಿಟ್ಟರೆ ಅದು ಬರುತ್ತೆ. ತೋಳಿ 20 ರೂಪಾಯಿ, ವೆರಿ ನೈಸ್. ಹಂಗೆ ಬಿಟ್ಬಿಟ್ರೆ ಹತ್ಕೊಳ್ಳಿ, ಅದೇ ನಾವು ಗುಂಪಿಗೆ ಹಾಕಿ. ಇರಲಿ, ಅಲ್ಲ, ಏನು ಅದು ನಾವು ದಿನ ಏನು ಆರಿಸಂಗಿಲ್ಲ, ಯಾವಾಗ ಅವಶ್ಯಕತೆ ಐತೆ ಒಂದೇ ಸಲ ಎಲ್ಲ ಕರೆಸ್ತೀರಿ. ಸೊ ಒಂದು ಟೂರ್ ಥರ ನೀವು ಒಂದು ಟೂರ್ಗೆ ಹೋಗಿ ಎಲ್ಲ ಎತ್ಕೊಂಬತ್ತೀರಾ? ಹಾಂ. ಓ, ನಿಮ್ಮ ಟೂರ್ ಮಾಡಿ ಮಾಡಿ ಕಾಸು ಮಾಡ್ತಾಯಿದ್ದೀರಾ?
ಇದು ರೋಸ್ ಆಪಲ್ ಇದೀಗ ಶುರು ಆಗ್ತಾ ಇದೆ. ಬರ್ತಾ ಇದೆ. ಎಷ್ಟು ವರ್ಷದ ಗಿಡ ಇದು? ಹಂಗೆಲ್ಲ ನೆನಪಿಲ್ಲ, ಯಾಕಂದರೆ ನಮ್ಮ ಒಂಥರ ಅಲ್ಲ 108 ಥರ ಇರ್ತಾವ, ಯಾವುದು ಎಷ್ಟು ವರ್ಷ ಇವೆಲ್ಲ ನೆನಪು ಇಡೋದು ಕಷ್ಟ. ಟ್ರ್ಯಾಕ್ ಇಟ್ಟಿಲ್ಲ, ಬಂದ ಖುಷಿ ಪಡೋದು ಅಷ್ಟೇ. ಸೊ ಇವೆಲ್ಲ ಸೇಲ್ ಮಾಡ್ಬೋದು, ಮಾರ್ಕೆಟ್ ಆಗುತ್ತೆ. ಅಲ್ಲ ಮಾರ್ಕೆಟ್ ನಂತರ ಬರುತ್ತೆ, ಮೊದಲು ನಮಗೆ ಒಟ್ಟಿಗೆ ಅದ ಫಸ್ಟು. ಈಗ ನಾವು ಈಗ ಇದು ತೆಂಗಿತ್ತು, ನಂತರ ಇದು ಏನು ಹಾಕ್ಬೇಕು ಅಂತಂದ್ರೆ ಈಗ ನಮಗೆ ಏನೇನು ಬೇಕು, ನಮ್ಮ ಮನೆಗೆ ಏನೇನು ಬೇಕು, ನಮ್ಮ ಬೈಕೆಗಳು ಏನಿದ್ದಾವೆ, ಅದ್ರ ಪ್ರಕಾರ ನಾವು ಒಂದೊಂದೇ ತಂದು ಎಲ್ಲವೂ ಹಾಕ್ಕೊಂತ ಬಂದಿದ್ದೀವಿ. ಈಗ ನಾವು ಉಪಯೋಗಿಸ್ಕೊಂತೀವಿ, ಹೆಚ್ಚಿಗೆ ಸರ್ಪ್ಲಸ್ ಏನಾಗುತ್ತೆ ಅದನ್ನು ಮಾರಾಟ ಮಾಡ್ತಿದ್ದೀವಿ. ಹೌದು, ಈಗ ಇತ್ತೀಚೆಗೆ ರೈತರೆಲ್ಲ ಏನು ಮಾಡ್ತಾರೆ, ಮಾರ್ಕೆಟ್ ಕಡೆಗೆ ನೋಡಿ ರೇಟ್ ಯಾವ್ದು ಹೆಚ್ಚಿಗೆ ಐತೆ, ಮುಂದಿನ ಸೀಸನ್ ಎಲ್ಲರೂ ಅದನ್ನು ಹಾಕ್ತಾರೆ. ಕರೆಕ್ಟ್. ಅವರು ಯೋಚನೆ ಪ್ಲಾನಿಂಗ್ ಎಲ್ಲ ಅಷ್ಟರ ಮಟ್ಟ. ಆದರೆ ನಮ್ಮ ಹಿರಿಯರು ಹಿಂದೆಲ್ಲ ಏನು ಮಾಡ್ತಿದ್ರು ಅಂತ ನೋಡಿದ್ರೆ, ಅವ್ರಿಗೆ 1 ಎಕರೆ ಇರಲಿ 100 ಎಕರೆ ಇರಲಿ, ಮನೆ ಅವಶ್ಯಕತೆಗಳು ಏನೇನಿದಾವೋ ಅವೆಲ್ಲ ಜಮೀನಿಂದ ಪೂರೈಕೆ ಆಗಬೇಕು ಅನ್ನೋದು ಅವರು ಯೋಜನೆ, ಅದ್ರ ಪ್ರಕಾರನೇ ಬೆಳೀತಿದ್ರು. ಆ ಪ್ಲಾನ್ ಯಾವುದು ಮಾರಾಟ ಸಲುವಾಗಿ ಮಾರ್ಕೆಟ್ ನೋಡಿ ಬೆಳೀತಿರ್ಲಿಲ್ಲ, ಮನೆಗೆ ಬೇಕಾಗಿರೋವೆಲ್ಲ ಬೆಳೆಯೋದು, ಹೆಚ್ಚುಗಾರಿಕೆ ಏನಾದರೂ ಅವನ್ನ ಮಾರಾಟ ಮಾಡೋರು ಅಷ್ಟೇ. ಅಷ್ಟೇ. ಹಾಂ, ಹಂಗೆ ಮನೆಗೆ ಅವಶ್ಯಕತೆಗಳು ಎಲ್ಲ ಭಾಳ ಮಟ್ಟ ಜಮೀನಿಂದನೇ ಪೂರೈಕೆ ಆಗಬೇಕು, ಎಷ್ಟು ಸಾಧ್ಯ ಅಷ್ಟು. ಈಗ ಇತ್ತೀಚೆಗೆ ಇಳುವರಿ ಎಷ್ಟು ತೆಗಿತಾ ಇದ್ದೀವಿ, ಆದಾಯ ಎಷ್ಟು ಬರ್ತಾ ಇದೆ, ಇದ್ರ ಬಗ್ಗೆನೆ ನಮ್ಮ ಮೀಡಿಯಾದಲ್ಲೂ ಫೋಕಸ್ ಮಾಡೋದು, ಎಲ್ಲರೂ ಮಾತಾಡೋದು, ರೈತರು ಇಬ್ಬರು ಸೇರಿದರೂ ಕೂಡ ನೀನು ಎಷ್ಟು ಇಳುವರಿಯಪ್ಪ, ನಾನು ಎಷ್ಟು ಚೀಲ ಬೆಳೀತಿದ್ದೀನ, ಅವ್ರಿಗಂತೂ 1-2 ಚೀಲ ನಾನು ಬೆಳೆದ್ರೆ ನನಗೆ ಮುಗೀತು, ನನಗೆ ಕಿರೀಟ ಬಂತು ಅಷ್ಟೇ, ಅಲ್ಲಿಗೆ ನನ್ನ ತೃಪ್ತಿ. ಅದು ಅಷ್ಟಕ್ಕೆ ನಿಜವಾಗಲೂ ಅದು ಅಳತೆ ಕೋಲು ಸರಿಯಾದ ಅಳತೆ ಕೋಲು ಅಲ್ಲ ಇವೆಲ್ಲ. ಯಾಕೆ ಅಂತಂದರೆ ನಾನು ಎಷ್ಟೇ ಇಳುವರಿ ಬೆಳೆದರೂ ಅದು ನಾನೇನು ಇಟ್ಕೊಳ್ಳೋಲ್ಲ, ಎಲ್ಲ ಮಾರಾಟ ಮಾಡೋದೆ. ಕೊನೆಗೆ ಪಕ್ಷ ನಾವು ಏನು ಮಾತಾಡ್ಬೋದು ಅಂತಂದರೆ, ಖರ್ಚೆಲ್ಲ ತೆಗೆದು 1 ಎಕರೆಗೆ ನನಗೆ ಇಷ್ಟು ಲಾಭ ಆಗಿದೆ ಅಂತ ಮಾತಾಡಲಿ ರೈತರು, ಇಲ್ಲಾದರೂ ಕೇಳಿದ್ರೆ ಇದು ಮತ್ತು ನಿಜವಾಗ್ಲೂ ಲಾಭ ತಾನೇ ನನಗೆ ಉಳಿಯೋದು. ಮತ್ತು ನಾನು ಅಳತೆ ಎದರಲ್ಲಿ ಮಾಡ್ಕೋಬೇಕು, ನನಗೇನು ಕೊನೆಗೆ ಉಳಿತಲ್ಲ ಏನೋ ಒಂದು. ಹಾಂ, ಈಗ ನಾನು ಭಾಳ ಇಳುವರಿ ತೆಗೆದೆ, ಅಷ್ಟೇ ಮೀಡಿಯಾದಲ್ಲಿ ಬಂದುಬಿಡುತ್ತೆ, ಅದಕ್ಕೆ ಖರ್ಚು ಅಷ್ಟೇ ಆಗಿದೆ ಅಂತಂದರೆ ಅವಾಗ ನಾನು ಚೆನ್ನಾಗಿ ಒಳ್ಳೆ ರೈತನ, ನಿಜವಾಗ್ಲೂ ನಾನು ಒಳ್ಳೆ ರೈತ ಆಗ್ತೀನಿ ಅವಾಗ ಅಲ್ವಾ. ಮತ್ತು ಎಲ್ಲರೂ ನಾವು ಏನು ಅಳತೆ ಮಾಡಕತ್ತೀವಿ, ಈ ಅದಕ್ಕೆ ನಾವು ಯಾವಾಗೂ ಮಾತಾಡ್ಬೇಕಂದ್ರೆ ಇಳುವರಿ ಅಥವಾ ಆದಾಯ ಅಲ್ಲ, ಲಾಭ ಇಟ್ಕೊಂಡು ಮಾತಾಡ್ಬೇಕು. ಅದು ನೆಟ್ ಸೇವಿಂಗ್ಸ್ ಏನಿಂದು, ಹಾಂ, ಖರ್ಚು ತೆಗೆದು 1 ಎಕರೆಗೆ ಎಷ್ಟು ಲಾಭ ಮಾಡ್ತಿದ್ರಿ, ಎಷ್ಟು ಉಳಿಸಿದೆ. ಈಗ ಇಷ್ಟು ವರ್ಷ ನೀವು ಬೇರೆ ಬೇರೆಯವ್ರದ್ದು ಮಾಡಿರ್ತೀರಿ, ಇನ್ಮೇಲೆ ಮಾಡೋ ರೈತರಿಗಾದರೂ ಈ ಪ್ರಶ್ನೆ ಕೇಳಿ, ಇಳುವರಿ ಆದಾಯ ಅನ್ನೋದು ಬಿಟ್ಬಿಡ್ರಿ, ಅದರಿಂದ ಯಾರಿಗೂ ಉಪಯೋಗ ಇಲ್ಲ, ಕಂಪ್ನಿಗಳನ್ನ ಉದ್ಧಾರ ಮಾಡೋಕ್ಕಷ್ಟೇ ಉಪಯೋಗ ಅದು. ಇದು ಒಂದು. ಆದರೆ ಇನ್ನೂ ಕರೆಕ್ಟಾಗಿ ತಿಳ್ಕೊಂಡ್ರೆ ಅಳತೆ ಕೋಲು ಏನಪ್ಪ ಅಂತಂದರೆ, ಸಾಲ ಮುಕ್ತವಾಗಿ ಇರೋ ರೈತರು ಎಷ್ಟು ಜನ ಇದ್ದಾರೆ ಅಲ್ಲ, ಈ ಪ್ರಶ್ನೆ ಕೇಳ್ಬೇಕಲ್ಲ. ಮತ್ತೆ ನೀವು ರೈತರನ್ನ ಯಾರನ್ನಾದರೂ ಈ ಥರ ವಿಡಿಯೋ ಮಾಡೋಕ್ಕೆ ಹೋದಾಗ ನೀವು ಸಾಲ ಮುಕ್ತವಾಗಿ ಇದ್ದೀರಾ ಅಂತಂದು ಯಾರಾದರೂ ನೀವು ಕೇಳಿದ್ರೆ ಅಥವಾ ಅವರು ಏನಾದರೂ ಹೇಳಿದಾರೆ? ಇಲ್ಲ, ಈ ಪ್ರಶ್ನೆನೇ ಬಂದಿಲ್ಲ. ಇದು ಅಳತೆ ಕೋಲು, ಸರಿಯಾದ ಅಳತೆ ಕೋಲು, ಸಾಲ ಮುಕ್ತವಾಗಿದ್ದೀವ. ಎರಡನೇದು, ಆರೋಗ್ಯ ಸಮಸ್ಯೆಗಳಿಂದ ನಾವು ನಮ್ಮ ಕುಟುಂಬ ಮುಕ್ತವಾಗಿದ್ದೇನೆ. ಯಾಕಂದರೆ ನಾನು ವಿಷಮುಕ್ತವಾಗಿ ನನ್ನ ಆಹಾರ ನಾನು ಬೆಳ್ಕೊಂಡು ನಾನು ಸೇವಿಸ್ತಾ ಇದ್ದರೆ ನನಗೆ ಆರೋಗ್ಯ ಸಮಸ್ಯೆಗಳಿಲ್ಲದಂಗೆ ನಾನು ಜೀವನ ಮಾಡೋಕ್ಕೆ ಸಾಧ್ಯ ಇದೆ. ಅದನ್ನ ಎಷ್ಟು ಜನ ರೈತರು ಮಾಡಕತ್ತೀವಿ. ಆಮೇಲೆ ಮೂರನೇದು, ನನ್ನ ಮನೆಯ ಅವಶ್ಯಕತೆಗಳೆಲ್ಲ ನಮ್ಮ ಜಮೀನಿಂದ ಎಷ್ಟು ಪರ್ಸೆಂಟೇಜು ಪೂರೈಕೆ ಆಗ್ತಿದೆ, ಎಷ್ಟು ಮಾರ್ಕೆಟ್ ಅವಲಂಬನೆ ಆಗಿದ್ದೀವಿ, ಮನೆಗೆ ಅವಶ್ಯಕತೆ ಆಗಲಿ ಕೃಷಿಗೆ ಅವಶ್ಯಕತೆಗಳು ಆಗಲಿ ಎಲ್ಲವೂ ಬರ್ಬೇಕು ಅದರಲ್ಲಿ. ಅದು ಇವು ಅಳತೆ ಕೋಲ್ಗಳು. ನೀವು ನಿಜವಾಗ್ಲೂ ರೈತ ಇವನು ಚೆನ್ನಾಗಿ ಮಾಡ್ತಾನ ಚೆನ್ನಾಗಿ ಮಾಡ್ತಿಲ್ಲ ಅನ್ನೋದಕ್ಕೆ ಅಳತೆ ಕೋಲ್ ಯಾವಂದ್ರೆ ಇವು. ಈ ಪ್ರಶ್ನೆ, ಹಾಂ, ಈ ಪ್ರಶ್ನೆಗಳು ಕೇಳ. ಸಾಲ ಮುಕ್ತ, ಆರೋಗ್ಯ ಸಮಸ್ಯೆಗಳಿಂದ ಮುಕ್ತ, ನಿನ್ನ ಕೃಷಿ ಭೂಮಿಯಿಂದ ನಿನ್ನ ಸಂಸಾರದ ಅವಶ್ಯಕತೆಗಳಿಗೆ ಎಷ್ಟು ಪರ್ಸೆಂಟ್ ಬರ್ತಾ ಇದೆ ವಸ್ತುಗಳು? ಎಲ್ಲ ಅವಶ್ಯಕತೆಗಳು, ಎಲ್ಲ ಅವಶ್ಯಕತೆ ಅದರಲ್ಲಿ ಜಮೀನಿಂದ ಎಷ್ಟು ಪೂರೈಕೆ ಆಗ್ತಿದ್ದಾವೆ, ಮಾರ್ಕೆಟಿಂದ ಎಷ್ಟು ಪೂರೈಕೆ ಆಗ್ತಿದ್ದಾವೆ, ಮಾರ್ಕೆಟ್ ಅಥವಾ ಹೊರಗಡೆಯಿಂದ. ಈಗ ಉದಾಹರಣೆಗೆ, ಈಗ ಆಹಾರ ಏನೇನು ಬೆಳ್ಕೋಬೋದು ಇವೆಲ್ಲರಿಗೂ ಗೊತ್ತಿದೆ. ಅದಷ್ಟೇ ಅಲ್ಲದೆ ಈಗ ಎಲ್ಲರೂ ರೆಸಾರ್ಟ್ಗೆ ಯಾಕೆ ಹೋಗ್ತಾರೆ, ಎಂಜಾಯ್ ಮಾಡೋಕ್ಕೆ. ಅಲ್ಲಿ ಏನು ಅನುಕೂಲತೆಗಳಿದ್ದಾವೆ, ಸ್ವಿಮ್ಮಿಂಗ್ ಪೂಲ್ ಐತಾ ಇದೆ, ಈಗ ಅದಕ್ಕೆ ಆಮೇಲೆ ಪಾರ್ಕಿಗೆ ಯಾಕೆ ಹೋಗ್ತಾರೆ, ಸ್ವಲ್ಪ ಗ್ರೀನ್ ಗ್ರೀನ್ ಇರುತ್ತೆ, ಓಡಾಡೋಣ, ಹೂವಿನ ಗಿಡಗಳು ಅವೆಲ್ಲ ಶೋ ಗಿಡಗಳು ಇರ್ತಾವಂತಂದು. ಮಲೆನಾಡು ಕಡೆಗೆಲ್ಲ ಯಾಕೆ ಟೂರ್ ಹೊಡಿತಾರೆ, ಹಸಿರು ಹಸಿರು. ನಾವು ನಮ್ಮ ಇವು ಮೂರು ಮಾಡಲಿಕ್ಕೆ ಎಷ್ಟು 1,000 ಎಷ್ಟು 1,00,000 ಖರ್ಚು ಮಾಡ್ತಾರೆ. ಹೌದು,
ಆಮೇಲೆ ಎಷ್ಟು ಎಷ್ಟು ದುಡ್ಡು ಇರೋರಾದ್ರೂ ಆಗಲಿ ಎಷ್ಟು ದಿವಸ ಮಾಡ್ಬೋದು? ಒಂದು 4 ದಿವಸ ಹೋಗ್ಬೋದು, 2 ದಿವಸ ಅಥವಾ 4 ದಿವಸ. ಅವ್ರದ್ದು ಮಜಾ ಮುಗಿದೋತ್ತು, ವಾಪಸ್ ಮತ್ತೆ ಮಜಾ ಮುಗಿದೋತ್ತು ಅಲ್ಲಿಗೆ ಮುಗಿತು. ಆದ್ರೆ ಅಷ್ಟೇ ಟೆಂಪ್ರರಿ ಮಜಕ್ಕೆ ಸಾವಿರಾರು ಲಕ್ಷಾನುಗಟ್ಟಲೆ ಖರ್ಚು ಮಾಡಿರ್ತಾರೆ. ಹೌದು. ಈಗ ನಾವು ಇಲ್ಲಿ ನಮ್ಮಲ್ಲೇ ಆ ಸೌಲತ್ತು ಏನು ಸ್ವಿಮ್ಮಿಂಗ್ ಪೂಲ್ ಇದೆ, ಇಲ್ಲೇ ಇದೆ. ನಾವು ನಾವು ಈಗ ಅದಕ್ಕೆ ಖರ್ಚು ಏನು ಮಾಡ್ಬೇಕು? ಈಗ ಮೊದಲು ಮಾಡಬೇಕ್ರೆ ಆ ಮಣ್ಣನ್ನು ತೆಗೆದಿರೋ ಮಣ್ಣನ್ನೇ ಮನೆಗೆ ಉಪಯೋಗಿಸ್ಕೊಂಡಿವಿ, ಅಷ್ಟೇ ನಮ್ಮದು ಅಲ್ಲಿ ಏನು ಇದೆ ಅದು ಅಷ್ಟು ಬಿಟ್ಟು ಇನ್ನು ನಮ್ಮದು ಅಲ್ಲಿ ಖರ್ಚೇನಿದೆ? ಆದರೆ ಪರ್ಮನೆಂಟಾಗಿ ಜೀವನ ಪರ್ಯಂತ ನಾವು ಅನುಭವಿಸ್ಬೋದು. ರೆಸಾರ್ಟ್ ರೆಡಿ ನಿಮಗೆ. ಆಮೇಲೆ ನೋಡ್ರಿ ಇಲ್ಲಿ ಅಲಂಕಾರಿಕ ಹೂವಿನ ಗಿಡಗಳೆಲ್ಲ ಇದಾವೆ, ಪಾರ್ಕಲ್ಲಿ ಏನಿದೆ ಇಲ್ಲಿದೆ. ಆಮೇಲೆ ಈಗ ಮಲೆನಾಡು ಕಡೆಗೂ ಇಷ್ಟು ದಟ್ಟವಾಗಿ ಕಾಡು ಎಷ್ಟು ಭಾಗದಲ್ಲಿ ಇದೆ, ಎಷ್ಟು ಭಾಗದಲ್ಲಿ ಇಲ್ಲಿ ಈಗ ಅಲ್ಲೂ ಸ್ವಚ್ಛ ಕ್ಲೀನ್ ಆಗ್ತಾ ಇದೆ. ಹೌದು. ಹಾಂ, ಮತ್ತು ಈಗ ನಮ್ಮ ಇಡೀ ತೋಟ ಮಲೆನಾಡಾಗಿದೆ ಅಲ್ಲ. ಈಗ ಅವ್ರು ಮಾಡ್ತಿರೋ ಸಾವಿರಾರು ಲಕ್ಷಾನುಗಟ್ಟಲೆ ಖರ್ಚು ಒಂದು ಸಲಕ್ಕೆ ಮಾಡ್ತಾರೆ, ಜೀವನ ಎಲ್ಲ ಎಷ್ಟೆಲ್ಲ ಮಾಡ್ತಾರೆ. ಅಷ್ಟೆಲ್ಲ ಯಾವುದೋ ಅವಶ್ಯಕತೆಗಳಿಲ್ದಂಗೆ ನಾವು ಪರ್ಮನೆಂಟಾಗಿ ಲೈಫೆಲ್ಲ ಎಂಜಾಯ್ ಮಾಡೋಕ್ಕೆ ಸವಲತ್ತುಗಳೆಲ್ಲ ಇಲ್ಲಿದ್ದಾವೆ. ಆ ಸವಲತ್ತುಗಳು ಕೂಡ ನಮ್ಮ ಜಮೀನಿಂದ ಪೂರೈಕೆ ಆಗ್ತಿದೆ. ಆಗ್ತದೆ. ಮತ್ತು ಈಗ ನೀವು ಅಳತೆ ಮಾಡ್ಬೇಕಾದ್ರೆ ಇವನ್ನೆಲ್ಲ ನೀವು ಲೆಕ್ಕಕ್ಕೆ ತಗೊಂತೀರ? ಹೌದು. ಎ ಸಕ್ಸಸ್ಫುಲ್ ಫಾರ್ಮರ್ ಅನ್ನೋ ಡೆಫಿನೇಷನ್ಗೆ ಇದೆಲ್ಲ ತಗೋಬೇಕಲ್ಲ. ಹಾಂ. ಬರೀ ಅವನು ಇಷ್ಟನ್ನು ಬೆಳೆದೆ. ಹಾಂ, ಬರೀ ಇಳುವರಿ ಆದಾಯ, ಇಳುವರಿ ಆದಾಯ, ಹಾಂ, ಇವೆರಡೇ ಮಾತಾಡೋದು. ಇವೆಲ್ಲ ದಿಕ್ ತಪ್ಸೋಕೆ ಉಪಯೋಗ ಆಗ್ತಾ ಬಿಟ್ಟರೆ ನಿಜವಾಗ್ಲೂ ರೈತರಿಗೆ ಉಪಯೋಗ ಅನ್ನೋದು ಇಲ್ಲೇ ಇದರಲ್ಲಿ. ಎಲ್ಲ ಕೃಷಿ ಯೂಟ್ಯೂಬ್ ಚಾನೆಲ್ಗಳು ಯಾರ್ಯಾರು ಮಾಡೋಕತ್ತಾರೋ ಪ್ರತಿಯೊಂದರಲ್ಲೂ ಇಷ್ಟು ಆದಾಯ ಬಂತು. ಹಾಂ. ಇನ್ನು ಅವನಿನ್ನು ಪ್ರಾರಂಭ ಮಾಡಿ ಎಷ್ಟು ದಿವಸ ಆಯಿತು, ಎಷ್ಟು ವರ್ಷ ಆಯಿತು, ಅದರದ್ದು ವಿಚಾರ ಇಲ್ಲಿ ಎಲ್ಲೂ ಬರಲ್ಲ. ಈಗ ನಾನು ಶುರು ಮಾಡಿನಿ, ಡೈರಿ ಫಾರ್ಮ್ ಹಾಕ್ಬಿಟ್ಟಿನಿ, ಇಷ್ಟು ಲಕ್ಷ ಬರ್ತಾ ಇದೆ, 40,000 ಲೀಟರ್ ಹಾಲು ಬರುತ್ತೆ. ಇಷ್ಟು ಈಗ ಈ ಸಲ ನನಗೆ ಕುರಿ ತಂದು ಇನ್ನೂ ಈಗಿನ ಪ್ರಾರಂಭ ಮಾಡಿ ಇನ್ನೂ ಒಂದು ವರ್ಷ ಆಗಿಲ್ಲ, ಇಷ್ಟು ಆದಾಯ ಬರ್ತಾ ಇದೆ. ಇವು ಪ್ರತಿನಿತ್ಯ ನೀವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡ್ಬೋದು, ಅಥವಾ ಇದು ಯಾವುದೋ ಹೊಸ ಒಂದು ಬೆಳೆ ಬೆಳೆದೆ ಇಷ್ಟು ಆದಾಯ ಬಂದ್ಬಿಡ್ತು. ಈ ಥರದ್ದು ಉದಾಹರಣೆಗಳು ಸಾಕಷ್ಟು ಎಲ್ಲ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೀವು ನೋಡ್ತೀರಿ. ಕರೆಕ್ಟ್. ನನ್ನ ಪ್ರಶ್ನೆ, ಅವ್ರನ್ನೇ ಏನು ತೋರ್ಸಕತ್ತಿರಲ್ಲ, ನಾನು 10 ವರ್ಷದಿಂದ ಡೈರಿ ಫಾರ್ಮ್ ಮಾಡಿದ್ದೀನಿ, 10 ವರ್ಷದಿಂದ ಸತತವಾಗಿ ಇಷ್ಟು ತೈತಾ ಇದ್ದೀನಿ ಅನ್ನೋದು ಎಲ್ಲಾದರೂ ಬಂತ? ಹಾಂ, ಕಂಟಿನ್ಯೂ. ನಾನು 20 ವರ್ಷದಿಂದ ಕುರಿ ಫಾರ್ಮ್ ಮಾಡಕತ್ತೀನಿ, ನನಗೆ ಸತತವಾಗಿ ಇಷ್ಟು ಬರ್ತಾ ಇದೆ, ಈ ಥರದ ಮಾಹಿತಿ ಎಲ್ಲಾದರೂ ಇದೇನಾ? ಇಲ್ಲ. ಅಂದರೆ ನೀವು ಏನು ಮಾಡಕತ್ತೀರಿ, ರೈತರನ್ನ ದಿಕ್ಕು ತಪ್ಪಿಸೋಕೆ ಅನುಕೂಲ ಮಾಡ್ಕೊಡಕತ್ತೀರಿ. ಪೂರ್ತಿ ಇದು ನಡೀತಾ ಇರೋದೇ ಈ ಥರ. ಈಗ ನಾನು ಹೆಚ್ಚುಗಾರಿಕೆಗೆ ತೋರಿಸ್ಕೊಳ್ಳಿಕ್ಕಾಗಿ ಹಿಂಗಂತಂದು ಹೇಳ್ಬಿಡೋದು, ಇಲ್ಲದನ್ನ ಹೆಚ್ಚಿಗೆ ಮಾಡಿ ನಾನು ಹೇಳೋದು. ನಾನು ಈಗ ನಂದು ವಿಡಿಯೋ ಯಾರು ರೈತರು ನೋಡ್ತಾರೆ ಅವರೆಲ್ಲರೂ ಪಾಪ ಇನ್ಫ್ಲೂಯೆನ್ಸ್ ಆಗೋದು, ಇನ್ಫ್ಲೂಯೆನ್ಸ್ ಆಗಿ ಮೋಸಕ್ಕೆ ಒಳಗಾಗ್ತಾರೆ. ನಾಳೆ ನಾನು ಮಾಡಿರೋದು ಮತ್ತು ಇನ್ನೊಬ್ಬರು ಕೂಡ ಅದನ್ನೇ ಮಾಡ್ತಾರೆ, ಅದನ್ನು ನೋಡಿ ಮತ್ತು ನಾನು ಮೋಸಕ್ಕೆ ಹಾಕ್ತೀನಿ. ಒಟ್ಟಾರೆ ನಾವೇ ರೈತರು ಒಬ್ರನ್ನೊಬ್ಬರು ಮೋಸ ಮಾಡಕತ್ತೀವಿ ಈ ಥರ. ವಾಸ್ತವ ಆಧಾರವಾಗಿ ಯಾರೂ ಮಾತಾಡ್ತಿಲ್ಲ. ಇನ್ನು ಈಗಿನ ಸಾವಯವ ಕೃಷಿನೋ ಇನ್ನೊಂದು ಈಗ ಪ್ರಾರಂಭ ಆಗಿರುತ್ತೆ, ನನಗೆಲ್ಲ ಗೊತ್ತೈತಿ ಅನ್ನಂಗೆ ಎಲ್ಲ ಹೇಳ್ಕೊಳ್ತಾ ಅಡ್ಡಾಡ್ಕೊಂಬಿಡೋದು. ಇಮಿಡಿಯೇಟಾಗಿ ವಿಡಿಯೋಗಳು ಬರ್ತವೆ, ಎಲ್ಲವೂ ಬಂದ್ಬಿಡ್ತವೆ, ಪ್ರಚಾರ ಆಗ್ಬಿಡುತ್ತೆ. ಪ್ರಚಾರ ಪ್ರಿಯರು ಇಲ್ಲಿ ನೋಡಿದ್ರೆ ಅವ್ರದ್ದು ಅನುಭವ ಎಷ್ಟೈತಿ, ಯಾವಾಗಿಂದ ಮಾಡ್ತಿದ್ದಾರೆ ಅವೆಲ್ಲ ನೋಡಿದ್ರೆ ಅಲ್ಲಿ ಹಿಂದೆ ಬಂಡವಾಳ ಇರಲ್ಲ. ಆದರೆ ಈ ಇನ್ಸ್ಟೆಂಟಾಗಿ ಪ್ರಚಾರ ಬರಬೇಕು. ಈ ಥರದ್ದು ಈಗ ಇನ್ನು ಬೆಳವಣಿಗೆಗಳು ಏನಾಗ್ತಾಯಿದ್ದಾವೆ ಅದರಿಂದ ಅವ್ರಿಗೂ ಉಪಯೋಗ ಇಲ್ಲ, ಬೇರೆಯವ್ರಿಗೂ ಉಪಯೋಗ ಇಲ್ಲ. ಈ ಥರ ನಾನು ಭಾಳ ಇಳುವರಿ ತೆಗ್ದೀನಿ, ಭಾಳ ಆದಾಯ ಬರ್ತಾ ಇದೆ ಅಂತ ನಿಮ್ದು ಏನು ಮಾದರಿಗಳು ಎಲ್ಲ ಬಂದಿರ್ತಾವಲ್ಲ, ಮತ್ತು ಎರಡನೇ ಸಲ ಅದೇ ಅವ್ರದೇ ರೈತರದ್ದು ಉದಾಹರಣೆ ಮತ್ತೆ ಬರಲ್ಲ. ಅವ್ರು ಇನ್ನೊಂದು ವರ್ಷ ಬಂದು ಮಾತಾಡಲ್ಲ, ಮೊದಲಲ್ಲಿ ಕಂಟಿನ್ಯೂಷನ್ ಮಾಡಕತ್ತಾನ ಇಲ್ಲ, ಅದ್ರದ್ದು ವಿಷಯ ವಿಚಾರ ಹೊರಕ್ಕೆ ಬರಲ್ಲ, ಅದ್ರ ಫಾಲೋಅಪ್ ಇಲ್ಲ. ಇಲ್ಲ, 1 ವರ್ಷ ಆಯ್ತು ಆಗ್ಲೇ ಇಷ್ಟು ಆದಾಯ, ಅದು ಅವನದೇ. ಮತ್ತೆ ನೀವು 4 ವರ್ಷ ಬಿಟ್ಟು ಹೋಗಿದ್ರೆ ಅವನೇ ಇರಲ್ಲ ಅಲ್ಲಿ, ಆ ಡೈರಿ ಫಾರ್ಮ್ ಮುಚ್ಚಾಕಿರ್ತಾನ ಎಲ್ಲ ಕ್ಲೋಸ್. ಅದು ಯಾವುದೋ ಹೊಸ ಬೆಳೆ ಒಂದು ಬೆಳೆ ಬೆಳೆದು ಅಲ್ಲಿಗೆ ಕ್ಲೋಸ್, ಈ ಥರದ್ದು ಆಗ್ತಾ ಇದ್ದಾವೆ. ಕರೆಕ್ಟ್. ಇವು ಯಾವೂ ಸರಿಯಾದ ಉದಾಹರಣೆಗಳಲ್ಲ, ಅಳತೆ ಕೋಲ್ಗಳು ಅಲ್ಲ, ಸರಿಯಾದ ಮಾದರಿಗಳು ಮಾದರಿಗಳು ಅಲ್ಲೇ ಅಲ್ಲ. ಸರಿಯಾದ ಮಾದರಿ ಅಂದರೆ ಯಾವುದು? ನಿನ್ನ ಆರೋಗ್ಯ ಸುಧಾರಿಸಿ, ನಿನ್ನ ಆರೋಗ್ಯ ಚೆನ್ನಾಗಿದೆಯಾ, ಈಗ ರೋಗಮುಕ್ತನಾಗಿ ಬದುಕ್ತಾ ಇದೆಯಾ, ಹಾಂ, ನಿನ್ನ ನಿನ್ನ ಮನೆಗೆ ನಿನ್ನ ತೋಟದಿಂದ ಎಷ್ಟು ಉತ್ಪನ್ನ ಬರ್ತಾ ಇದೆ, ನಿನ್ನ ಮನೆಗೆ ಅವಶ್ಯಕತೆಗೆ ಅವಶ್ಯಕತೆಗಳು ಎಷ್ಟರ ಮಟ್ಟ ಇಲ್ಲಿ ಪೂರೈಕೆ ಆಗ್ತಿದ್ದಾವೆ. ಹ್ಞೂ. ಸಾಲ ಮುಕ್ತನಾಗಿದೆಯಾ? ಸಾಲ ಮುಕ್ತವಾಗಿದ್ದೀರಿ, ಇದು ದೊಡ್ಡ ಸಕ್ಸಸ್. ಆಮೇಲೆ ಎಷ್ಟು ವರ್ಷದ ಇಂದ ಈಗ ಮಾಡ್ತಾ ಇದ್ದೀರಿ? ಯಾಕಂದ್ರೆ ನಾನು 1 ವರ್ಷದಲ್ಲಿ ಇವೆಲ್ಲ ಹೇಳ್ಕೊಂತ ಅಡ್ಡಾಡಿದ್ರೆ, ಹ್ಞೂ,
ಮತ್ತೆ 4 ವರ್ಷ ಬಂದ್ಬಿಟ್ರೆ ಎಲ್ಲ ಅಲ್ಲಿ ಸಾಲ ಮಾಡ್ಕೊಂಡು ಎಲ್ಲ ಕುಂತಿದ್ರೆ ಅದು ಏನು ತೋರಿಸಿರ್ತೀರಿ, ಅದು ಮುಂದಿನ ಸಲ ಬಂದಾಗ ಅದು ಅಲ್ಲಿ ಇಲ್ಲೇ ಇಲ್ಲ. ಆ ಜಾಗದಲ್ಲೇ ಡೈರಿ ಫಾರ್ಮ್ ಇಲ್ಲ, ಆ ಜಾಗದಲ್ಲೇ ಹೊಸ ಬೆಳೆ ಇಲ್ಲ, ಆ ಜಾಗದಲ್ಲೇ ಕುರಿ ಫಾರ್ಮ್ ಇಲ್ಲ, ಮೀನು ಸಾಕಾಣಿಕೆ ಇಲ್ಲ, ಕಮರ್ಷಿಯಲ್ ಕ್ರಾಪ್ ಇಲ್ಲ, ಇವು ಯಾವ ಮತ್ತೆ ಅಲ್ಲ ಅದೇ ಅವರೇ ರೈತರು ಮುಂದುವರ್ಸಿರಲಿಲ್ಲ. ನಮಗೆ ಬೈದ್ಬಿಟ್ರು ಸರ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್.